ರಾಜ್ಯ ರಾಜಕಾರಣದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದೀವಿ ಬಿಕೆ ಹರಿಪ್ರಸಾದ್ಗೆ ಕಾಂಗ್ರೆಸ್ ಪಕ್ಷ ನೋಟಿಸ್ ಕೊಟ್ಟಿದೆ ಕಾಂಗ್ರೆಸ್ನ ಬಂಡಾಯ ನಾಯಕ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ಗೆ ನೋಟಿಸ್ ಸಿದ್ದರಾಮಯ್ಯ ವಿರುದ್ಧ ಬಹಿರಂಗ ಹೇಳಿಕೆ ಕೊಟ್ಟಿದ್ದಕ್ಕೆ ಬಿಕೆ ಹರಿಪ್ರಸಾದ್ ನೋಟಿಸ್ ಪಡೆದಿದ್ದ ದಿನಗಳೊಳಗಾಗಿ ಉತ್ತರಿಸುವಂತೆ ನೋಟಿಸ್ ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆ ಚರ್ಚೆ ನಡೆಸಿರ್ತಾರೆ ಮುಖ್ಯಮಂತ್ರಿಯಾಗಿ ಇನ್ನೂ 4 ತಿಂಗಳಾಗಿಲ್ಲ ಇವರಿಂಗ್ ಮಾತಾಡ್ಕೊಂಡು ಹೋಗ್ತಿದ್ದಾರೆ ನಾನೇನ್ ಇವರನ್ನ ಸಂಭಾಳಿಸ್ಲಾ ರಾಜ್ಯ ಆಡಳಿತ ನೋಡ್ಕೊಳ್ಳ ಅಂತ ಹೇಳಿರ್ತಾರೆ ಅದರ ಬೆನ್ನಲ್ಲೇ ಎಐಸಿಸಿ ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಡಲಾಗಿದೆ ಪ್ರೆಸ್ ರಿಲೀಸ್ ನೋಟಿಸ್ ನ ಪ್ರೆಸ್ ರಿಲೀಸ್ ಅನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ The Congress president has received a complaint of violation of party discipline by Shri B.K. Hariprasad, MLC, and permanent invitee to Congress Working Committee. He is accused of criticizing the Chief Minister Shri Siddaramaiah publicly and sharing dais with the BJP and YSR Congress Party leaders. At the backward class conference at Bangalore on 9th September 2023 Siddaramayyanavara viruddha bahiranga helike kottiruva aaropa jothege BJP YSR Congressina mukhandarugala jothege vedike hanchikonda aaropa backward class conference hindulida vargagala sammelanadalli ಬಿಜೆಪಿ ಅವರ ಜೊತೆ ಮತ್ತು ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಜೊತೆ ವೇದಿಕೆ ಹಂಚಿಕೊಂಡಿದ್ದೀರಿ 9ನೇ ತಾರೀಕು ಸೆಪ್ಟೆಂಬರ್ ತಿಂಗಳ 9ನೇ ತಾರೀಕು ದ ಮ್ಯಾಟರ್ ವಾಸ್ ರೆಫರ್ಡ್ ಟು ದ ಡಿಸಿಪ್ಲಿನರಿ ಆಕ್ಷನ್ ಕಮಿಟಿ ಅಂಡ್ ದ ಕಮಿಟಿ ಹ್ಯಾಸ್ ಡಿಸೈಡೆಡ್ ಟು ಸರ್ವ್ ಅ ಶೋ ಕಾಸ್ ನೋಟಿಸ್ ಆನ್ ಹಿಮ್ ಆಸ್ಕಿಂಗ್ ಹಿಮ್ ಟು ಎಕ್ಸ್ಪ್ಲೇನ್ ಹಿಸ್ ಕಾಂಡಕ್ಟ್ ವಿತ್ ಇನ್ 10 ಡೇಸ್ 10 ದಿನಗಳ ಒಳಗೆ ನೀವು ಹಿಂಗ್ ಯಾಕೆ ಮಾಡಿದ್ರಿ ಕಾರಣ ಕೇಳಿ ನೋಟಿಸ್ ಅನ್ನು ಕೊಟ್ಟಿದ ಆ ನೋಟಿಸ್ ನ ಪ್ರೆಸ್ ರಿಲೀಸ್ ಅನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ ಸಿದ್ದರಾಮಯ್ಯನವರು ದೆಹಲಿ ಮುಖಂಡರುಗಳಿಗೆ ಮಾತಾಡಿದ್ರಂತೆ ಅದರಲ್ಲೂ ವಿಶೇಷವಾಗಿ ಎಐಸಿಸಿ ಅಧ್ಯಕ್ಷರಿಗೆ ಸುರ್ಜೇವಾಲರಿಗೆ ಕರ್ನಾಟಕ ಕಾಂಗ್ರೆಸ್ ನ ಉಸ್ತುವಾರಿ ಸುರ್ಜೇವಾಲರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿದ್ದರಾಮಯ್ಯನವರು ಸ್ವತಃ ಮಾತಾಡಿದ್ದಾರೆ ಇಷ್ಟೆಲ್ಲ ಆಗ್ತಾ ಇದೆ ನೋಡ್ಕೊಂಡು ಸುಮ್ಮನೆ ಇದ್ದೀರಾ ನೀವು ಅಂತ ಸಹಜವಾಗಿ ಸಿಟ್ಟು ತೋಡ್ಕೊಂಡಿರ್ತಾರೆ ಅದರ ಬೆನ್ನಲ್ಲೇ ಎಐಸಿಸಿ ಶಿಸ್ತು ಸಮಿತಿ ತಾರಿಕ್ ಅನ್ವರ್ ಮೆಂಬರ್ ಸೆಕ್ರೆಟರಿ ಎಐಸಿಸಿ ಶಿಸ್ತು ಸಮಿತಿ ಇಂದ ನೋಟಿಸ್ ಜಾರಿಯಾಗಿದೆ ಇದಕ್ಕೆ ಬಿಕೆ ಹರಿಪ್ರಸಾದ್ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕುತೂಹಲ ಈ ಮಧ್ಯದಲ್ಲಿ ಬಿಕೆ ಹರಿಪ್ರಸಾದರಿಗೆ ನೀವು ಏನೇನೋ ರಿಯಾಕ್ಷನ್ ಕೊಡೋದಕ್ಕೆ ಹೋಗಬೇಡಿ ಅವರ ಹೇಳಿಕೆಗೆ ಪ್ರತ್ಯುತ್ತರ ಕೊಡೋದಕ್ಕೆ ಹೋಗಬೇಡಿ ಅಂತ ಸಿದ್ದರಾಮಯ್ಯನವರು ತಮ್ಮ ಬಣದ ಶಾಸಕರಿಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್ ಒಬ್ಬರೇ ನಿಂತ್ಕೊಂಡು ಆರೋಪ ಮಾಡುತ್ತಿಲ್ಲ ಅವರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ತಿಳ್ಕೋಬೇಕು ತಾವು ಮಾತನಾಡುತ್ತಿರುವುದರ ಪರಿಣಾಮ ಏನಾಗುತ್ತೆ ಅಂತ ಬಿಕೆ ಹರಿಪ್ರಸಾದರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಆದರೂ ಮಾತಾಡ್ತಾ ಇದ್ದಾರೆ ಅದರ ಅರ್ಥ ಅವರ ಹಿಂದೆ ದೊಡ್ಡವರು ಯಾರೋ ಇದ್ದಾರೆ ಅದನ್ನ ತಿಳಿದುಕೊಂಡು ನಾವು ಉತ್ತರ ಕೊಡಬೇಕು ಇದು ಇಲ್ಲಿಗೆ ನಿಲ್ಲುವುದಿಲ್ಲ ಎಷ್ಟು ದಿವಸ ನಾನು ಅಧಿಕಾರದಲ್ಲಿ ಇರ್ತೀನೋ ಅಷ್ಟು ದಿವಸ ಇದು ಮುಂದುವರಿಯುತ್ತೆ ದುಡುಕಿ ಹೇಳಿಕೆ ಕೊಟ್ಟು ಸಿಕ್ಕಾಕೊಳ್ಳಬೇಡಿ ಅನ್ನುವ ಎಚ್ಚರಿಕೆಯನ್ನ ಸಿದ್ದರಾಮಯ್ಯನವರು ತಮ್ಮ ಬಣದ ಶಾಸಕರಿಗೆ ಕೊಟ್ಟಿದ್ದಾರೆ
ಇನ್ನೊಂದು ಕಡೆ ಬಿ ಕೆ ಹರಿಪ್ರಸಾದರ ಈ ಹೇಳಿಕೆಗಳು ಬಿಜೆಪಿಯವರಿಗೆ ಅಸ್ತ್ರವಾಗಿ ಸಿಕ್ಕಿದೆ. ಬಿಜೆಪಿಯವರಿಗೆ ಅಸ್ತ್ರ ಇದು. ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ, ದಮ್ಮು ತಾಕತ್ತು ಗಂಡಸ್ತನ ಇದ್ರೆ ಡಿ ಕೆ ಶಿವಕುಮಾರ್ ಆಕ್ಷನ್ ತಗೊಳ್ಳಿ ಬಿ ಕೆ ಹರಿಪ್ರಸಾದ್ ವಿರುದ್ಧ ಅಂತ. ಈ ಮಾತು ಯಾಕೆ ಬಂತು? ಮೊನ್ನೆ ಅಧಿವೇಶನ ನಡೆದ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರಿಗೂ ಬಿಜೆಪಿಯವ್ರಿಗೂ ಜೋರು ಮಾತಿಗೆ ಮಾತು ನಡೀತಾ ಇರುವಾಗ ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳ್ತಾರೆ, ಮುಖ್ಯಮಂತ್ರಿ ಹುದ್ದೆ ಸೇಲ್ ಆಗಿದೆ ಅನ್ನೋ ಥರ ಹೇಳಿಕೆ ಕೊಟ್ಟಿದ್ರಿ ನೀವು, ನಾನಾಗಿದ್ರೆ ಸಸ್ಪೆಂಡ್ ಮಾಡಿಬಿಡ್ತಿದ್ದೆ ಅಂತ. ಅಂದರೆ ನೀವು ನಮ್ಮ ಪಕ್ಷದಲ್ಲಿ ಇದ್ಕೊಂಡು ಇಂಥ ಹೇಳಿಕೆ ಕೊಟ್ಟಿದ್ರೆ ಒಬ್ಬ ರಾಜ್ಯಾಧ್ಯಕ್ಷನಾಗಿ ನಿಮ್ಮನ್ನು ಸಸ್ಪೆಂಡ್ ಮಾಡ್ತಾ ಇದ್ದೆ ನಾನು ಅಂತ ಸದನದಲ್ಲಿ ಆನ್ ದ ಫ್ಲೋರ್ ಆಫ್ ಹೌಸ್ ಡಿ ಕೆ ಶಿವಕುಮಾರ್ ಯತ್ನಾಳ್ರಿಗೆ ಹೇಳಿದ್ರು. ಅದಕ್ಕೀಗ ಯತ್ನಾಳ್ ಹೇಳ್ತಾ ಇದ್ದಾರೆ, ದಮ್ಮು ತಾಕತ್ತು ಗಂಡಸ್ತನ ಇದ್ರೆ ಡಿ ಕೆ ಶಿವಕುಮಾರ್ ಇವರನ್ನು ಉಚ್ಚಾಟನೆ ಮಾಡಲಿ. ಜುಲೈ 11ನೇ ತಾರೀಕು ಸದನದಲ್ಲೇ ಡಿ ಕೆ ಶಿವಕುಮಾರ್ ಹೇಳಿದರು, ನಿಮ್ಮ ನಾಯಕರಿಗೆ ಮಾತಾಡಿದ ಹಾಗೆ ಮಾತಾಡಬೇಡಿ ಯತ್ನಾಳವರೇ, ನೀವು ಸಿ ಎಂ ಸ್ಥಾನಕ್ಕೆ ಬೆಲೆ ಕಟ್ಟಿದ್ರಿ, ನಾನಾಗಿದ್ರೆ ನಿಮ್ಮನ್ನು ಆ ಕ್ಷಣನೇ ಡಿಸ್ಮಿಸ್ ಮಾಡ್ತಿದ್ದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು. ಇವತ್ತು ಯತ್ನಾಳ್ ಹೇಳ್ತಾ ಇದ್ದಾರೆ, ಬಿ ಕೆ ಹರಿಪ್ರಸಾದ್ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ದಮ್ಮಿದ್ರೆ ತಾಕತ್ತಿದ್ರೆ ಗಂಡಸ್ತನ ಇದ್ರೆ ಡಿ ಕೆ ಶಿವಕುಮಾರ್ ಉಚ್ಚಾಟಿಸ್ಲಿ, ನನಗೆ ಡಿ ಕೆ ಶಿವಕುಮಾರ್ ಮಾತಾಡಿದ್ದ ಈಗ ಕ್ರಮ ಕೈಗೊಳ್ಳಲಿ ನೋಡೋಣ, ಅದು ಸಾಧ್ಯ ಆಗಲ್ಲ ಯತ್ನಾಳ್ ಹೇಳ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ, ಆಫೀಸರ್ಸ್ನ ಪೋಸ್ಟ್ ಮಾಡೋಂಥದ್ದು ಕೆಲವು ಕೇಳರ್ ಬಿಟ್ಟು ಹಾಕುವಂಥದ್ದು ಇಟ್ ಈಸ್ ಎ ಗೌರ್ಮೆಂಟ್ ಪ್ರೋಗ್ರೆಟಿವ್. ಅವರು ಮಾಡಿದ್ದಾರೆ, ನಾವು ಮಾಡಿದ್ದಾರೆ, ಇಂದನ್ನು ನಡೀತಾರೆ. ಇಲ್ಲಿ ಬಂದಿದ್ದ ಚೀಫ್ ಮಿನಿಸ್ಟರ್ ಏನು ವಿಚಾರ ಪ್ರಸ್ತಾವನೆ ಮಾಡಿದ್ರು ಅಂತಂದ್ರೆ, ಅವ್ರು ಮಾತಾಡೋಂಥ ಸಂದರ್ಭದಲ್ಲಿ ನೀವೇನೋ ಒಂದು ವ್ಯವಹಾರ ಮಾಡ್ಕೊಂಡು ಮಾಡಿದ್ದೀರಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಬಂತು. ಅವ್ರಿಗೆ ಬಹಳ ಮೊದಲಿಂದನೂ ರೂಢಿದೆ, ಚೀಫ್ ಮಿನಿಸ್ಟರ್ ಹುದ್ದೆನೂ 2500 ಕೋಟಿ, ಮಂತ್ರಿ ಹುದ್ದೆನೋ 1000 ಕೋಟಿ, ಈಗ 100 ಕೋಟಿ. ಕೂತ್ಕೊಳ್ಳಿ, ಮಾತು ಕೂತ್ಕೊಳ್ರಿ, ಏನೇನ್ ಮಾತಾಡಿದ್ದೀರಿ, ಏನೇನ್ ಕತೆ ಎಲ್ಲ ಹಿಸ್ಟ್ರಿ ನಮ್ಮ ಹತ್ರ ಇದೆ, ಅರ್ಥ ಆಯ್ತಾ? ಗೊತ್ತೆ ನೀನು ಹಂಗಂತ ನಿಮ್ಮ ಚೀಫ್ ಮಿನಿಸ್ಟರ್ ಕೇಳಿದ್ರು ಅಂತ ಅಕ್ಸೆಪ್ಟ್ ಇಟ್. ನಿನ್ನ ಮಾತು ಮಾತ್ ಮೇಲೆ ನಾಲ್ಕ ಮೇಲೆ ಹಿಡ್ತಾ ಇರ್ಬೇಕು. ನನ್ನ ಭಾಷಣದ ನಿನ್ನ ಭಾಷಣ ಸುಮ್ಮನೆ ತಿಳ್ಕೊಂಡಿದ್ರಾ? ಅವರೇನ ಸುಮ್ಮನೆ ಇದ್ರು? ನನ್ನಂತ ನನಗೆ 24 ಅವರ್ ಅವತ್ತೇ ಪಾರ್ಟಿದ ಡಿಸ್ಮಿಸ್ ಮಾಡ್ತಿದ್ದೆ. ಯಾರು ನನ್ನ ಮಾತಾಡಿದ್ರೆ ಅವರೇನ ಸುಮ್ಮನೆ ಮಾಡ್ಕೊಂಡು ಇವತ್ತ ಕೂತಿದ್ದೀರಾ ನೀವು? ಅಸೆಫ್ ನಿಮ್ಮಂತವ್ರಿಂದ ಕೂತಿರೋದು ನೀವು, ನಿಮ್ಮಂತವ್ರಿಂದ ಕೂತಿರೋದು ನೀವು. ವಿಧಾನಸಭಾದಾಗ ಹೇಳಿದೆ ಡಿ ಕೆ ಶಿವಕುಮಾರ್ ಒಂದು ವೇಳೆ ನನ್ನ ಪಕ್ಷದಾಗ ನೀವು ಇದ್ರೆ ಉಚ್ಚಾಟ ಮಾಡಿ, ಈಗ ದಮ್ಮಿದ್ರೆ ಬಿ ಕೆ ಹರಿಪ್ರಸಾದ್ ಮಾಡಿ ನೋಡೋಣ, ದಮ್ಮಿಲ್ಲ ಸುಮ್ಮನೆ ಮಾತಾಡ್ತಾರೆ ಅದು. ಅವ್ರಿಗೆ ಡಿ ಕೆ ಶಿವಕುಮಾರ್ ವಿರೋಧ ಪಕ್ಷದಾಗ ಮಾತಾಡೋದು ಕೆಲವೊಂದೇ ಮಂದಿಗೆ ಮಾತಾಡ್ತಾರೆ, ಮತ್ತು ವಿರೋಧ ಪಕ್ಷನಾಗು, ಯಾಕಂದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅದಾವೆ ನಮ್ಮಲ್ಲಿ, ಆಪಸ್ ಮೇ ಅಡ್ಜಸ್ಟ್ಮೆಂಟ್ ಹೇ ಹಂಗೆ ಮಾತಾಡ್ತಿರ್ತಾರೆ. ನನಗೆ ಅಂದ್ರೆ ಕೂಡ ಮೈ ಮ್ಯಾಗೆ ಬರ್ತಾರ ಕೆಲವೊಂದು ನೋಡ್ರಲ್ಲ ನೀವು, ನಿಮಗೆ ಎಲ್ಲ ಇನ್ನೇನು ರಿವ್ಯೂ ಮಾಡಿರಿ, ಯಾರ ವಿರುದ್ಧ ಜೋರು ಮಾತಾಡ್ತಾರೆ, ಯಾರ ವಿರುದ್ಧ ಮಾತಾಡ ಅಂದ್ರೆ ನಾವು ಅಂದ್ರೆ ಗಟ್ಟಿ ಇದೀವಿ ಅತ್ತೆ. ನಮ್ಮನ್ನ ವಿರೋಧ ಪಕ್ಷ ನಾಯಕರಾಗಿ ಬರ್ತ ಹೆಚ್ಚು ಚಿಂತಿದ್ದು ಡಿ ಕೆ ಶಿವಕುಮಾರ್ಗೆ. ನಾನು ವಿರೋಧ ಪಕ್ಷದ ನಾಯಕ ಆದರೆ ಏನು ಮಾಡೋದಂತ ಜಾಸ್ತಿ ಚಿಂತೆ ಇರೋದೆ ಡಿ ಕೆ ಶಿವಕುಮಾರ್ಗೆ ಯತ್ನಾಳ್ರೆ ಹೇಳಿದ್ರು. ಅಂತೂ ಇಂತೂ ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡೋದಕ್ಕೊಂದು ಕಾಲ ಕೂಡಿ ಬಂದಿದೆ ಅನ್ನುವ ವಾತಾವರಣ ಬಿ ಜೆ ಪಿಯೊಳಗಿದೆ. ಕೂಡಿ ಬಂದಿದೆಯೋ ಕೂಡಿ ಬಂದಿಲ್ವೋ ಅದು ದೇವ್ರಿಗೆ ಗೊತ್ತು. ಯಾರಾಗ್ತಾರೆ ಬಿಡಿ, ಯಾರ್ಯಾರು ಏನೇನು ಮಾಡ್ಕೊತಿದ್ದಾರೆ ಅನ್ನೋ ವಿಷಯ, ಮಾತಾಡ್ಕೊತಿದ್ದಾರೆ ಅನ್ನೋ ವಿಷಯಕ್ಕೆ ಈಗ ಹೋಗೋದು ಬೇಡ. ಬಿ ಕೆ ಹರಿಪ್ರಸಾದ್ ಅವರು ಆಡಿದ ಮಾತಿಗೆ ಕುರುಬ ಸಮುದಾಯದ ಸ್ವಾಮೀಜಿಗಳ ಆಕ್ರೋಶ ಸಿದ್ದರಾಮಯ್ಯನವರ ಪರವಾಗಿ. ಸಿದ್ದರಾಮಯ್ಯನವರು ನೀವು ಜಾತಿವಾದಿ ಅಂತ ಹೆಂಗೆ ಕರೆದ್ರಿ? ಕೆಲ್ಲೋಡು ಕಾಗಿನೆಲೆ ಶಾಖಾ ಮಠದ ಈಶ್ವರಾನಂದಪುರಿ ಸ್ವಾಮೀಜಿಗಳ ಆಕ್ರೋಶ. ಕೆಲ್ಲೋಡು ಕಾಗಿನೆಲೆ ಶಾಖಾ ಮಠದ ಈಶ್ವರಾನಂದಪುರಿ ಸ್ವಾಮೀಜಿಗಳು, ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನಲ್ಲಿದೆ ಕೆಲ್ಲೋಡು ಗ್ರಾಮ. ಆ ಸ್ವಾಮೀಜಿ ನಾಗೇನಹಳ್ಳಿಯಲ್ಲಿ ಧಾರ್ಮಿಕ ಸಭೆಯಲ್ಲಿ ಮಾತಾಡ್ತಾ ಇದ್ರು ಈಶ್ವರಾನಂದಪುರಿ ಸ್ವಾಮೀಜಿಗಳು.
ದೊಡ್ಡ ನಾಯಕನಿಗೆ ಇಷ್ಟೊಂದು ಹೊಟ್ಟೆ ಕಿಚ್ಚಿರಬಾರದು. ಬಿ ಕೆ ಹರಿಪ್ರಸಾದ್ ಬಗ್ಗೆ ಹೇಳಿದ್ದವರು, ದೊಡ್ಡ ನಾಯಕನಿಗೆ ಇಷ್ಟೊಂದು ಹೊಟ್ಟೆ ಕಿಚ್ಚಿರಬಾರದು. ಸಿದ್ದರಾಮಯ್ಯ ಕುರುಬರನ್ನೇ ಬೆಳೆಸಿದ್ದಾರೆ ಅಂದಿದ್ದಾರೆ. ಬಿ ಕೆ ಹರಿಪ್ರಸಾದ್ ಜನರಿಗೆ ತಪ್ಪು ಸಂದೇಶ ರವಾನಿಸಿದ್ದಾರೆ. ಸಿದ್ದರಾಮಯ್ಯ ಎಲ್ಲ ಸಮುದಾಯಕ್ಕೂ ಸ್ಥಾನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ಮಾಡಿದ್ರು, ಅಧಿಕಾರಕ್ಕೆ ಅಂಟಿಕೊಳ್ಳದೆ ಅಹಿಂದ ಸಮಾವೇಶ ಮಾಡಿದ್ರು, ಅದರಿಂದಾನೇ ಡಿ ಸಿ ಎಂ ಸ್ಥಾನವನ್ನು ಕಳ್ಕೊಂಡ್ರು. ಎಲ್ಲ ಸಮುದಾಯಗಳ ಮುಂದೆ ಬರಲಿ, ಅವಕಾಶ ಸಿಗಲಿ. ಸಿದ್ದರಾಮಯ್ಯನವರು ಎರಡನೇ ಸಲ ಸಿ ಎಂ ಆಗಿದ್ದಾರೆ. 135 ಶಾಸಕರು ಹೈಕಮಾಂಡು ಸೇರ್ಕೊಂಡು ಅವರನ್ನು ಸಿ ಎಂ ಮಾಡಿರೋದು. ಬಿ ಕೆ ಹರಿಪ್ರಸಾದ್ ಅವರೇ ನಿಮ್ಮನ್ನ ಯಾಕೆ ಸಿ ಎಂ ಮಾಡಲಿಲ್ಲ? ಸಿದ್ದರಾಮಯ್ಯ ಮುಖ ನೋಡಿ ರಾಜ್ಯದ ಜನ ಓಟ್ ಹಾಕಿದ್ದಾರೆ, ನಿಮ್ಮನ್ನು ನೋಡಿ ಯಾರೂ ಓಟ್ ಹಾಕಿಲ್ಲ ಅಂದರು. ಕೇಳಿಸ್ಕೊಳ್ಳಿ. ಹರಿಪ್ರಸಾದ್ ಅವರು ಮಾತನಾಡಿದ ನಿನ್ನೆ ನಾನು ಗಮನಿಸಿದೆ ಅವ್ರ ಮಾತುಗಳನ್ನು. ಇಷ್ಟು ಒಬ್ಬ ದೊಡ್ಡ ನಾಯಕನಿಗೆ ಇಷ್ಟು ಹೊಟ್ಟೆ ಕಿಚ್ಚಿರಬಾರ್ದು. ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ರು, ಅವರು ಕುರುಬರನ್ನೇ ಬೆಳೆಸಿದ್ರು, ಒಂದು ಸಮುದಾಯನೇ ಬೆಳೀತು ಅನ್ನುವಂಥ ಮಾತುಗಳೇನಿದೆಯಲ್ಲ, ಬಹುಶಃ ಹರಿಪ್ರಸಾದ್ ಅವರು ಇಷ್ಟು ಪ್ರಬುದ್ಧ ರಾಜಕಾರಣಿ ಅವ್ರಾಗ ಮಾತನಾಡಬಾರ್ದಾಗಿತ್ತು. ಜನಗಳಿಗೆ ಒಂದು ತಪ್ಪು ಸಂದೇಶನ ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಅವರು. ಈ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಕೋಟ್ಯಾಂತರ ಹೃದಯಗಳ ಮನಸ್ಸಿನಲ್ಲಿ ಆಸು ಉಕ್ಕಾಕ್ಬಿಟ್ಟಿದ್ದಾರೆ. ಅದನ್ನ ಯಾರಿಂದಲೂ ತಡೆಯಕ್ಕೆ ಸಾಧ್ಯ ಇಲ್ಲ. ನೀವೇನು ಹೊಟ್ಟೆ ಕೆಚ್ಚಿಗೆ ಮಾತನಾಡ್ತೀರಿ, ಅದು ಬಿಟ್ಬಿಡ್ರಿ. ಸಿದ್ದರಾಮಯ್ಯನವರು ಜೆ ಡಿ ಎಸ್ ನಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದ ಅಹಿಂದ ಸಮಾವೇಶ ಮಾಡ್ತಾರೆ, ನಿಮ್ಗೆ ಗೊತ್ತಿರ್ಬೇಕಿಲ್ಲ. ಹುಬ್ಬಳ್ಳಿಯಲ್ಲಿ ಒಂದು ಸಮಾವೇಶ ಆಗುತ್ತೆ. ದೇವೇಗೌಡರು ಫೋನ್ ಮಾಡಿ ಹೇಳ್ತಾರೆ, ನೀನೇನಾದರೂ ಸಭೆಗೆ ಹೋಗಿ ಉದ್ಘಾಟನೆ ಮಾಡಿದರೆ ನಿನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ನಿನ್ನ ಕಿತ್ತಾಗ್ತೀವಿ ಅಂತೇಳಿ ಅವರು ಹೇಳ್ತಾರೆ. ಎಂ ಪಿ ಪ್ರಕಾಶ್ ಮೂಲಕ ಫೋನ್ ಮಾಡಿ ಹೇಳಿಸ್ತಾರೆ. ಸಿದ್ದರಾಮಯ್ಯ ಹೇಳಿದರು, ನನಗೆ ಅಧಿಕಾರ ಮುಖ್ಯ ಅಲ್ಲ, ನನಗೆ ಈ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಜನರ ಭಾವನೆಗಳು ಮುಖ್ಯ ಅಂತೇಳಿ ನೀನೇನಾದರೂ ಮಾಡ್ಕಪ್ಪ ಅಂತೇಳಿದರು. ಆ ಸಮಾವೇಶನ ಉದ್ಘಾಟನೆ ಮಾಡಿ ಮಾತನಾಡಿ ಅವತ್ತೇನಾದರೂ ಅವರು ಅಧಿಕಾರ ಕಂಡುಕೊಂಡಿದ್ರೆ ಅಹಿಂದ ಸಮಾವೇಶ ಮಾಡ್ತಾ ಇರಲಿಲ್ಲ. ಇದನ್ನು ಹರಿಪ್ರಸಾದ್ ಅರ್ಥ ಮಾಡ್ಕೊಳ್ಬೇಕು. ಇದು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಅದು ಮಾಡಿದ್ದು 136 ಜನ ಶಾಸಕರು, ಅವತ್ತು ನಿಮ್ಮನ್ನ ಯಾಕೆ ಮಾಡಲಿಲ್ಲ? ಇಡೀ ರಾಜ್ಯದಲ್ಲಿ ಓಟ್ ಹಾಕಿದ್ದು ಸಿದ್ದರಾಮಯ್ಯನ ಮುಖ ನೋಡಿ ಓಟ್ ಹಾಕಿದ್ರೆ ಹೊರತು ನಿಮ್ನ ಯಾರು ನೋಡಿ ಯಾರು ಓಟ್ ಹಾಕಲಿಲ್ಲ. ಇದನ್ನ ಇನ್ನು ಸಿದ್ದರಾಮಯ್ಯನವರು ಬಿಜೆಪಿಗೆ ಸೇರಿಕೊಳ್ಳೋ ಪ್ರಯತ್ನ ಮಾಡಿದ್ರು ಅಂತ ಆ ಸಂದರ್ಭವನ್ನು ನಿನ್ನೆ ವಿವರಿಸಿದ್ದೆ. ಈಗ ಸ್ವಾಮೀಜಿಗಳು ಕೂಡ ಹೇಳ್ತಾ ಇದ್ದರು, ಹುಬ್ಬಳ್ಳಿಯಲ್ಲಿನ ಅಹಿಂದ ಸಮಾವೇಶ. 2004 ರಿಸಲ್ಟು, ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ. ಬಿಜೆಪಿ ಜೆ ಡಿ ಯು ಮೈತ್ರಿ ಸಿಂಗಲ್ ಲಾರ್ಜೆಸ್ಟ್ ಇರುತ್ತೆ. ಆದರೆ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಸೇರಿಕೊಂಡು ಧರ್ಮಸಿಂಗ್ರನ್ನು ಮುಖ್ಯಮಂತ್ರಿ ಮಾಡಿ ಸರ್ಕಾರ ರಚನೆ ಮಾಡ್ತವೆ. ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗ್ತಾರೆ, ಹಣಕಾಸು ಸಚಿವರಾಗ್ತಾರೆ. ಸಿದ್ದರಾಮಯ್ಯನವರಿಗೆ ಅವು ಜೆ ಡಿ ಎಸ್ಸಿನ ಶಾಸಕರು. ಸಿಟ್ಟು ದೇವೇಗೌಡರ ಮೇಲೆ ನನ್ನನ್ನು ಮುಖ್ಯಮಂತ್ರಿ ಮಾಡಲಿಲ್ಲ ಇವರು ಅಂತ ಅಹಿಂದ ಸಮಾವೇಶಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಯಾವಾಗ ದೇವೇಗೌಡರು ಹೇಳಿದಾಗಲೂ ಅದು ನಿಲ್ಲಲಿಲ್ಲವೋ, ಇವ್ರನ್ನು ಉಚ್ಚಾಟನೆ ಮಾಡಿದ್ರು. ಉಚ್ಚಾಟನೆಗೊಂಡ ನಂತರ 3.5 ತಿಂಗಳು ಸಿದ್ದರಾಮಯ್ಯನವರು ಮನೇಲೇ ಇದ್ದರು. ಮುಂದಿನ ರಾಜಕೀಯ ದಾರಿ ಯಾವುದು ಅನ್ನೋದನ್ನು ನೋಡೋದಕ್ಕೆ ಆವಾಗ ಅವರ ಮುಂದೆ ಒಂದಷ್ಟು ಆಪ್ಷನ್ಗಳಿದ್ವು. ABPJD ಅಂತ ಮಾಡ್ತಾರೆ, ಅಖಿಲ ಭಾರತ ಪ್ರಗತಿಪರ ಜನತಾ ದಳ ಅಂತ. ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸ್ತಾರೆ, ಪರ್ಫಾರ್ಮೆನ್ಸ್ ಬೆಟರ್ ಇರುತ್ತದೆ ABPJD. ಆದರೆ ನಿಧಾನಕ್ಕೆ ಸಿದ್ದರಾಮಯ್ಯನವ್ರಿಗೆ ಅರ್ಥ ಆಗುತ್ತೆ, ಇದು ಆಗ ಮಾತಲ್ಲ ಅಂತ. ಸ್ವಂತ ಪಕ್ಷ ಮಾಡ್ಕೊಂಡು ಸಂಪನ್ಮೂಲ ಬಹಳ ಬೇಕು ಅಂತ, ಆವಾಗ ನೆಕ್ಸ್ಟ್ ಯಾವ ಪಕ್ಷಕ್ಕೆ ಸೇರ್ಕೋಬೇಕು ಅನ್ನುವ ಯೋಚನೆ. ಕಾಂಗ್ರೆಸ್ಸು, BSP, BJP ಕೂಡ ಕನ್ಸಿಡರೇಷನ್ಗೆ ಬಂದಿತ್ತಂತೆ. ಬಿ ಕೆ ಹರಿಪ್ರಸಾದ್ ಅವರು ವೇದಿಕೆ ಮೇಲೆ ಭಾಷಣದಲ್ಲಿ ಅದನ್ನು ಹೇಳ್ತಾರೆ. ನಾನು ಹೋಗಿರಲಿಲ್ಲ ಅದ್ವಾನಿ ಮನೆಗೆ ತಿಂಡಿ ತಿನ್ನೋದಕ್ಕೆ. ವೆಂಕಯ್ಯ ನಾಯ್ಡು ಇನ್ನೂ ಬದುಕಿದ್ದಾರೆ ಕೇಳಿ ನೋಡಿ, ಅರವಿಂದ ಲಿಂಬಾವಳಿ ಇದ್ದಾರೆ ಕೇಳಿ ನೋಡಿ ಅಂತ ಸಿದ್ದರಾಮಯ್ಯನವ್ರ ಬಗ್ಗೆನೇ ಹೇಳಿದ್ದದು. ಬಿ ಕೆ ಹರಿಪ್ರಸಾದ್ ವೇದಿಕೆಯ ಮೇಲೆ ಹೇಳಿದ ನಂತರ ಈ JDS ಸಮಾವೇಶದಲ್ಲಿ, JDSನ ಹಿರಿಯ ಮುಖಂಡರುಗಳ ಸಭೆಯಲ್ಲಿ ಅದೇ ವಿಷಯನ GT ದೇವೇಗೌಡರು ಹೇಳಿದ್ರು, ಕುಮಾರಸ್ವಾಮಿಯವರು ಹೇಳಿದ್ರು. ನೋಡಿ, ಹರಿಪ್ರಸಾದ್ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು BJP ಜಾಯಿನ್ ಆಗೋದಕ್ಕೆ ಹೋಗಿದ್ರು, ಈಗ ನಮ್ಮ ಮೈತ್ರಿಗೆ ಹೆಂಗೆ ಕೋಮುವಾದಿ ಅಂತಾರೆ ಇವರು ಅಂತ. ಅದಕ್ಕೆ ಪ್ರತಿಕ್ರಿಯೆ ಕೊಡುವಾಗ ಸಿದ್ದರಾಮಯ್ಯನವರು, ನನ್ನ ಹೆಣ ಕೂಡ BJPಗೆ ಹೋಗಲ್ಲ ಅಂದಿದ್ರು. ನನ್ನ ಹೆಣ ಕೂಡ BJPಗೆ ಹೋಗಲ್ಲ, ನಾನು ಮಾಡ್ತಾ ಬಂದಿರೋದೇ BJP ವಿರೋಧಿ ರಾಜಕಾರಣವನ್ನು.
ಹೆಣ ಕೂಡ ಬಿ ಜೆ ಪಿಗೆ ಹೋಗಲ್ಲ ಅಂತಂದಂಥ ಸಿದ್ದರಾಮಯ್ಯನವ್ರಿಗೆ ಯತ್ನಾಳು ಹೇಳ್ತಾರೆ, ನಿಮ್ಮ ಹೆಣವನ್ನು ಬೇಡ ನಮಗೆ, ನಿಮ್ಮ ಹೆಣನೂ ಬೇಡ, ನೀವು ಜೀವಂತ ಬಂದರೂ ಬೇಡ, ನಾವು ಸೇರಿಸ್ಕೊಳ್ಳೋದಿಲ್ಲ ನಿಮ್ಮನ್ನು ಅಂತ ಕೇಳಿಸ್ಕೊಳ್ಳಿ. ಯಾರಾದರೂ ಊಹಿಸ್ಕೊಳ್ಳಿಕ್ಕಾದ್ರೂ ಸಾಧ್ಯ ಇದು? ನನ್ನ ರಾಜಕೀಯ ಜೀವನನೇ ಸೆಕ್ಯುಲರಿಸಮ್ಗೋಸ್ಕರ ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ಕೊ ಬಂದಿದ್ದು. ಯಾರನ್ನ ಭೇಟಿ ಮಾಡಿದ್ಬಿಟ್ರೆ ಯಾವುದೋ ಅದ್ವಾನಿಯವ್ರನ್ನ ಭೇಟಿ ಮಾಡಿರ್ಬೋದು, ಮೊನ್ನೆ ಶರದ್ ಇವ್ರನ್ನೂ ಭೇಟಿ ಮಾಡಿದ್ದೆ ನಾನು, ಅಮಿತ್ ಶಾ ಅವರು ಭೇಟಿ ಮಾಡಿದ್ದೆ. ನನ್ನ ಹೆಣನೂ ಕೂಡ ಬಿಜೆಪಿಗೆ ಹೋಗಲ್ಲ. ಕೋಮುವಾದಿ ಪಕ್ಷಗಳಿದಾವಲ್ಲ ಅದ್ರ ವಿರುದ್ಧನೇ ರಾಜಕಾರಣ ಮಾಡ್ಕೊ ಬಂದಿರೋದು ನಾನು. ಅಲ್ರಿ, ಸಿದ್ದರಾಮಯ್ಯ ಅವ್ರು ಜೀವಂತ ಬಂದರೂ ನಾವು ಬಿಜೆಪಿಗೆ ತಗೋದಿಲ್ಲ. ಇನ್ನು ಹೆಣ ಯಾಕೆ ಹೋಗ್ಬೇಕು? ಅವ್ರು ಸಜೀವ ಜೀವಂತವಾಗಿ ಭಾರತೀಯ ಜನತಾ ಪಾರ್ಟಿ ಸೇರ್ತೀನಿ ಅಂತೇಳಿ ಹಂಗೆಲ್ಲ ಹಚ್ಚಿದ್ರು ನಾವು ತಗೊಳಕ್ಕೆ ತಯಾರಿಲ್ಲ, ನಮಗೆ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರ ಸಚಿವ ಸಂಪುಟದ ಸಚಿವರೊಬ್ಬರ ವಿರುದ್ಧ ಕ್ರಿಮಿನಲ್ ಕೇಸ್ ಆಗಿದೆ. ಸಣ್ಣ ಪುಟ್ಟದ್ದು ಅಂಥದ್ದಿಂಥದ್ದು ಅಲ್ಲ, ಇಟ್ ಈಸ್ ಅನ್ ಅಟ್ರಾಸಿಟಿ ಕೇಸ್, ಜಾತಿ ನಿಂದನೆ ಅಂತ ಹೇಳ್ತೀವಿ. ಬಹಳ ಗಂಭೀರವಾದ ಪ್ರಕರಣ. ನ್ಯಾಯ ಕೊಡಿಸ್ತೀವಿ ಅಂತ ಜೀವ ಬೆದರಿಕೆ ಹಾಕಿದ್ರ, ಡಿ ಸುಧಾಕರ್ ಅವರ ಮೇಲಿನ ಆರೋಪ ಇದು. ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ಅವರ ಮೇಲೆ ಆರೋಪ. ದಲಿತ ಕುಟುಂಬದ ಭೂಮಿ ಕಬಳಿಸಿದ್ದಾರೆ, ನ್ಯಾಯ ಕೇಳಕ್ಕೆ ಹೋದರೆ ಧಮಕಿ ಹಾಕಿದ್ದಾರೆ, ಜಾತಿಯ ಹೆಸರಿನಲ್ಲಿ ನಿಂದನೆ ಮಾಡಿದ್ದಾರೆ ಅಂತ. 20 ವರ್ಷದ ಹಿಂದಿನಿಂದ ಕತೆ ಶುರುವಾಗುತ್ತೆ. 2003 ಇವ್ರದ್ದೊಂದು ಕಂಪನಿ ಇದೆ, ರಿಯಲ್ ಎಸ್ಟೇಟ್ ಕಂಪನಿ. ಆ ಕಂಪನಿಯಿಂದ ಯಲಹಂಕದಲ್ಲಿ ದಲಿತ ಕುಟುಂಬವೊಂದರ, ಸುಬ್ಬಮ್ಮ ಅಂತ ಹೆಣ್ಮಗಳ ಹೆಸರು, ಅವರ ಭೂಮಿ ಖರೀದಿ ಮಾಡಿದ್ರು. ಖರೀದಿ ಅಂದರೆ ಇದ್ರ ಬದಲು ನಿಮಗೆ ಚಳ್ಳಕೆರೆಯಲ್ಲಿ ಜಮೀನು ಕೊಡ್ತೀವಿ, ಒಂದು ಸ್ವಲ್ಪ ದುಡ್ಡು ಕೊಡ್ತೀವಿ ಅನ್ನೋ ಥರದ್ದು. ಅದರಲ್ಲೇ ಮೋಸ ಆಗಿದೆ. ಸುಬ್ಬಮ್ಮ ಯಲಹಂಕ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗಿರುವ ಪ್ರಶ್ನೆ, ಮೋಸದಿಂದ ದಲಿತರ ಆಸ್ತಿಯನ್ನು ಡಿ ಸುಧಾಕರ್ ಕಬಳಿಸ್ಕಂಡ್ರ ಅಂತ. ಸೆವೆನ್ ಹಿಲ್ಸ್ ಡೆವಲಪರ್ಸ್ ಆ್ಯಂಡ್ ಟ್ರೇಡರ್ಸ್ ಅಂತ ಇವರ ಕಂಪನಿಯ ಹೆಸರು. ಅದಕ್ಕೆ ಸುಧಾಕರ್ರು, ಸುಧಾಕರ್ ಮಗ ಡೈರೆಕ್ಟರ್ಸು. ಸುಬ್ಬಮ್ಮ ಅನ್ನುವಂಥ ಆ ಹೆಣ್ಣು ಮಗಳೇನು ಕಾಣಿಸ್ತಾ ಇದ್ದಾಳೆ, ಆ ಹೆಣ್ಣು ಮಗಳಿಗೆ ವಂಚಿಸಿ ಆಕೆಯ ಜಮೀನು ಬರೆಸ್ಕೊಂಡಿದ್ದಾರೆ ಅಂತ ಆರೋಪ. ಯಲಹಂಕ ಗ್ರಾಮ, ಯಲಹಂಕ ಕೆಲವೊಂದು ಕಡೆ ಹಾರ್ಟ್ ಆಫ್ ದ ಸಿಟಿ ಅನಿಸುತ್ತೆ, ಅದು ಗ್ರಾಮವಾಗಿದ್ದಂಥ ಸಂದರ್ಭದಲ್ಲಿ ಆ ಗ್ರಾಮದಲ್ಲಿ ಸರ್ವೆ ನಂಬರ್ ಇತ್ತು, ಸರ್ವೆ ನಂಬರ್ 108/1 ಅಂತ. ಅದನ್ನು ಸುಧಾಕರ್ ಕಬಳಿಸಿಕೊಂಡಿದ್ದಾರೆ ಅಂತ. FIR ಆಗಿದೆ ಯಲಹಂಕ ಸ್ಟೇಷನ್ನಲ್ಲಿ. ಸೆಪ್ಟೆಂಬರ್ 9 ಏನು ನಡೀತು ಹಾಗಿದೆ, ಆವತ್ತಿನ ಘಟನೆಯ ಮೇಲೆ ಕಂಪ್ಲೇಂಟ್ ಇರೋದು ಈ ಕುಟುಂಬದ್ದು. ಜಮೀನಿನ ಕೇಸು ಕೋರ್ಟಲ್ಲಿದೆ, ಆದರೆ ಆ ಜಮೀನು ಸುಬ್ಬಮ್ಮ ಮತ್ತು ಕುಟುಂಬದ ಸ್ವಾಧೀನದಲ್ಲೇ ಇರು, ಅವರೇ ಇದ್ದಾರೆ. ಸುಧಾಕರ್ರು ತಮ್ಮ ಬೆಂಬಲಿಗರ ಪಡೆಯನ್ನು ಕಳಿಸಿ JCB ನುಗ್ಗಿಸಿದ್ರು ಅವರ ಮನೆಗೆ. ಶೆಡ್ಡು ರೂಮ್ಗಳನ್ನೆಲ್ಲ ಕಟ್ಕೊಂಡಿದ್ರು ಅವರು, JCBಯಿಂದ ಧ್ವಂಸ ಮಾಡಿದ್ರು. ಅವರ ಕಾಂಪೌಂಡ್ ಒಡೆದು ಹಾಕೋ ಪ್ರಯತ್ನ ನಡೆಯಿತು, ರೌಡಿಗಳಿಂದ ಹಲ್ಲೆ ಮಾಡಿಸಲಾಯಿತು, 40 ಬಂದಿದ್ರಂತೆ. ಈ ಸಂದರ್ಭದಲ್ಲಿ ಜಾತಿ ನಿಂದನೆಯೂ ಆಗಿದೆ ಅನ್ನೋದು ಕಂಪ್ಲೇಂಟ್. ಯಲಹಂಕ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಆಗಿದೆ. ಸೆವೆನ್ ಹಿಲ್ ಡೆವಲಪರ್ಸ್ ಆ್ಯಂಡ್ ಟ್ರೇಡರ್ಸ್ ಅಕ್ಯೂಸ್ ನಂಬರ್ 1 ಕಂಪನಿ. ಅಕ್ಯೂಸ್ ನಂಬರ್ 2 ಡಿ ಸುಧಾಕರ್ ಸಚಿವರು. ಅಕ್ಯೂಸ್ ನಂಬರ್ 3 ಶ್ರೀನಿವಾಸ್ ಜಿ ಅಂತ ಮೀಡಿಯೇಟರು, ಮಧ್ಯವರ್ತಿ. ಅಕ್ಯೂಸ್ ನಂಬರ್ 4 ಭಾಗ್ಯಮ್ಮ ಅಂತ. ಅಕ್ಯೂಸ್ ನಂಬರ್ 5 35-45 ಅಪರಿಚಿತರು. ನೋಡ್ತಾ ಇದ್ದೀರಿ ಅವತ್ತಿನ ಗಲಾಟೆಯ ದೃಶ್ಯಗಳನ್ನು, 9 ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ದಲಿತರ ಜಮೀನ ಸ್ವಾಮಿ.
ನೋಡಿ ದೌರ್ಜನ್ಯ ಆಗಿ ಎಲ್ಲ ತರ ಇದು ಮಾಡ್ತಾ ಇದ್ದೀರಾ ನೋಡಿ ಸ್ವಾಮಿ ದೌರ್ಜನ್ಯ ಆಗಿ. ಯಲಹಂಕ ಗ್ರಾಮದ ಸರ್ವೆ ನಂಬರ್ 108/1 ಅಂತ ಹೇಳಿದ್ನಲ್ಲ, ಅದರಲ್ಲಿ 3 ಎಕರೆ ಜಮೀನು ಬರುತ್ತೆ. ಇದು 1965 ಈ ಕುಟುಂಬಕ್ಕೆ ಮಂಜೂರಾದಂಥ ಜಮೀನು. ಸುಬ್ಬಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಸರ್ಕಾರದಿಂದ ಮಂಜೂರಾಗುತ್ತೆ. ಅವಾಗಿನ್ನೂ ಬೆಂಗಳೂರಿಷ್ಟು ಬೆಳೆದಿರಲಿಲ್ಲ, ಯಾವುದೋ ಹಳ್ಳಿಲಿ ಯಾವುದೋ ಜಮೀನು ಅದು. ಬರ್ತಾ 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 ಬೆಂಗಳೂರು ಯಲಹಂಕನ್ನು ಸೇರಿಸಿಕೊಂಡು ಬೆಳೆದಾಗ ಜಮೀನು 1,00,000 ರೂಪಾಯಿ ಬೆಲೆ ಶುರುವಾಯಿತು. ಆವಾಗ ಈ ಆರೋಪದ ಪ್ರಕಾರ 7 Hills ಡೆವಲಪರ್ಸ್ ಕಂಪನಿಯ ಕಣ್ಣು ಅದರ ಮೇಲೆ ಬಿತ್ತು. ಆ 3 ಎಕರೆಯಲ್ಲಿ 1 ಎಕರೆ 33 ಗುಂಟೆ ಅಂದರೆ ಹತ್ತತ್ರ 2 ಎಕರೆ, ಅದನ್ನು ನಮಗೆ ಕೊಟ್ಟರೆ ಚಳ್ಳಕೆರೆಯಲ್ಲಿ 5 ಎಕರೆ 30 ಗುಂಟೆ ಬದಲಿ ಜಮೀನು ಕೊಡ್ತೀವಿ ಅಂತ ಒಂದು ಒಪ್ಪಂದ ಮಾಡ್ಕೊಂಡ್ರಂತೆ. ಒಪ್ಪಂದ ಇನ್ನು 1 ಎಕರೆ 16 ಗುಂಟೆ ಜಮೀನು ಖರೀದಿ ಮಾಡೋದು ಅಂಥದ್ದೊಂದು ಒಪ್ಪಂದ ಆಯಿತು. ಡಿ ಸುಧಾಕರ್ ಚೆಕ್ ಕೊಟ್ರಂತೆ. ಶಿವಮಲ್ಲಯ್ಯ ಮತ್ತು ಶ್ರೀನಿವಾಸ್ ಅನ್ನುವಂಥವರು ಕರ್ಕೊಂಡು ಹೋದ್ರಂತೆ ಬ್ಯಾಂಕಿಗೆ, ಬನ್ನಿ ದುಡ್ಡು ಕೊಡಿಸ್ತೀವಿ ಅಂತ. ಅಲ್ಲಿ ಸೈನ್ ಮಾಡಿಸಿ ಚೆಕ್ ಕೊಟ್ಟರು, ಬ್ಯಾಂಕ್ ಕೊಟ್ಟಂಥ ಕ್ಯಾಶನ್ನು ತಗೊಂಡು ಹೋಗ್ಬಿಟ್ರಂತೆ ಅವರೇ. ಅರೆ ನಮಗೆ ಹಿಂಗೊಂದು ಅನ್ಯಾಯ ಆಯಿತು ಅಂತ ಹೇಳೋದಕ್ಕೆ ಸುಧಾಕರ್ ಆಫೀಸಿಗೆ ಹೋದರೆ ಅಲ್ಲಿ ಬೆದರಿಕೆ ಹಾಕಿದ್ರಂತೆ. ಒಂದಷ್ಟು ವಿಡಿಯೋಗಳನ್ನು ಬಿಟ್ಟಿದ್ದಾರೆ ಅವರು 2 ವರ್ಷದ ಹಿಂದಿನದು ವಿಡಿಯೋ ಸುಧಾಕರ್ ಆಫೀಸ್ನಲ್ಲಿ ಅಂತ ಹೇಳ್ತಾರೆ. ಅದರಲ್ಲಿ ಬಾಯಿಗೆ ಬಂದಂಗೆ ಬೈದಿದ್ದಿದೆ. ಇಷ್ಟೆಲ್ಲ ಆದಮೇಲೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಅಕ್ರಮವಾಗಿ ಸುಧಾಕರ್ ಜಮೀನನ್ನು ತಮ್ಮ ಹೆಸರಿಗೆ ನೋಂದಣಿ ಮಾಡಿಸ್ಕೊಂಡ್ರಂತೆ. ಪಹಣಿಯಲ್ಲಿ ಅವ್ರ ಹೆಸರು ಬರೋಕ್ಕೆ ಶುರುವಾಯಿತು ಅಕ್ಟೋಬರ್ನಲ್ಲಿ. ನವೆಂಬರ್ನಲ್ಲಿ ತಕರಾರು ಕೊಡ್ತಾರೆ ಈ ಕುಟುಂಬದವರು ತಹಶೀಲ್ದಾರಿಗೆ, ಇದು ಅಕ್ರಮ, ನಮ್ಮ ಹೆಸರಿನಲ್ಲಿರುವಂಥ ಜಮೀನು ಅವ್ರ ಹೆಸರಲ್ಲಿ ಯಾಕೆ ಬರ್ತಾ ಇದೆ ಅಂತ. ಮಿನಿಸ್ಟರ್ ಆದಮೇಲಂತೂ ಪೂರ್ತಿ ದಾಖಲೆಗಳನ್ನೆಲ್ಲ ತಿದ್ದಿಸ್ಕೊಂಡಿದ್ದಾರೆ ಅಂತ ಆರೋಪ. ವೆಂಕಟರಮಣ ಸುಬ್ಬಮ್ಮ ಅವರು ಅಳಿಯ ಮಾತಾಡೋದಿತ್ತು ಕೇಳಿಸ್ಕೊಳ್ಳಿ. ದಮ್ಮ ಗೇಟು ಗೇಟ್ನ ಒಡೆದು ಒಳಗಡೆ ಬಂದು ತುಂಬಾ ಜನ ಇದ್ರು. ನಾವು ಬರಷ್ಟಕ್ಕೆ ತುಂಬಾ 60-70 ಜನ ಇದ್ರು. ಸ್ವಲ್ಪ ನಮ್ದು ಏನು ಸ್ವಲ್ಪ ಇಲ್ಲಿಗಲ್ ಐತೆ, ಕೇಸ್ ನಡೀತಾ ಐತೆ, ಎಲ್ಲಾದ್ರಲ್ಲೂ ಐತೆ, ಅವ್ರ ಮೇಲೂ ಕೇಸ್ ನಡೀತಾ ಐತೆ. ಕೇಸ್ ನಡೆಯಿದ್ರೆ ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಳ್ಳೋಣ, ಯಾರೇ ಆಗ್ಲಿ, ನೀವೇ ಆಗ್ಲಿ, ನಾವೇ ಆಗ್ಲಿ. ಮತ್ತೆ ಈ ದಬ್ಬಾಳಿಕೆ ಯಾಕೆ, ನಮ್ಮನ್ನು ಒಡೆಯೋದು ಇವ್ರು ಯಾರು? ಇದಕ್ಕೆ ನಮ್ಗೆ ಯಾರು ಹಿಂದೆ ಮತ್ತೆ ನಮ್ಗೆ ಯಾರು ಸಪೋರ್ಟ್ ಇಲ್ಲ ಸರ್. ನಾವು ದರಿದ್ರು ರೈತರು, ನಾವು ಎಷ್ಟವರು, ನಮ್ಗೆ ಬಲ ನಮ್ ಕಾನೂನು ಕೊಡ್ಸ್ತಾರೆ ಅಂತ ನಾವು ಸ್ವಲ್ಪ ಓಡಾಡ್ತಾ ಇದ್ದೀವಿ. ಯಾರು ಇಲ್ಲ ಗಾಂತಲ್ಲಿ ಗಿಂತಲ್ಲಿ ನಡೆಯಲ್ಲ. ಓ ದುಡ್ಡು ಹಾಕ್ಬೇಕಾರೆ ಕೈಗೆ ಎಲ್ಲದಕ್ಕೂ ರೆಡಿ ಆಗಿ ನಿಂತಿತ್ತು ಬೀದೆಗೆ. ತೆಗೆದು ಹೊರಗಿಟ್ಟು ಇನ್ನು ಜೀವ ಬಂದೇ ಇಲ್ಲ ಅದಕ್ಕೆ ಅವರ ಚೇಷ್ಟೆಗಳು. ನೀವು ದಯಮಾಡಿ ಇವ್ರ ಮಾತನ್ನ ನಂಬೇಡ. ನಾನು ಅಥೆಂಟಿಕೇಟೆಡ್ಗೆ ಅವರ ಬೈ ಹತ್ರ ಚೈನಾ ಕಟ್ಟಾಕ ಅವ್ರ ಕಟ್ಟಾಕ ಏನಾಗ್ಬಿಡ್ತಾರ.
ಇದರಲ್ಲಿ ಧ್ವನಿ ಅಷ್ಟು ಸರಿಯಾಗಿ ಕೇಳಿಸ್ತಿರಲ್ಲ, ಟೆಕ್ಸ್ಟ್ ಓದ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೀನಿ. ಏನು ಮಾತಾಡ್ತಾರೆ ಇವರು? ಜಿಸ್ಟ್ ಹೇಳಬೇಕು ಅಂದರೆ ನಾವು ಯಾರು ಗೊತ್ತೇನಲೇ, ಇಡೀ ಕರ್ನಾಟಕ ಆಂಧ್ರದಲ್ಲಿ ಮಚ್ಚು ಕೊಡ್ಲಿ ಹಿಡ್ಕೊಂಡು ಓಡಾಡಿದ್ದೀವಿ. 60 ವರ್ಷ ಆಗ್ತಾ ಬಂತು, ಮಚ್ಚು ಕೊಡ್ಲಿ ಇಟ್ಕೊಂಡು ಓಡಾಡಿದ್ದೀವಿ. ಬಾರ, ನಾನು ಬರ್ತೀನಿ ಅಲ್ಲಿಗೆ. ಯಾರು ಬರ್ತಾರೋ, ಇದು ಧಮಕಿಗಳು. ದುಡ್ಡು ಹಾಕಬೇಕಾದ್ರೆ ದಡ್ಡ ಡ್ಯಾಶ್ ಡ್ಯಾಶ್ ಮಕ್ಕಳಲ್ಲ, ಎಲ್ಲದಕ್ಕೂ ರೆಡಿಯಾಗಿ ಬಂದಿರ್ತೀವಿ. ಸತ್ತೋಗಿರೋ ಪ್ರಾಪರ್ಟಿ ಉಳಿಸ್ಕೊಟ್ಟಿದ್ದೀನಿ ಇತ್ಯಾದಿ ಇತ್ಯಾದಿ. ಏ, ನಿನ್ನ ಪ್ರಾಪರ್ಟಿ ನೀನು ಉಳಿಸ್ಕೊಳ್ ಹೋಗು ಅಂತ. ಜೊತೆಗೆ ದಯಾನಂದ ಪೈ ಅವರ ಹೆಸರು ಬರುತ್ತೆ, ರಿಯಲ್ ಎಸ್ಟೇಟ್ ಉದ್ಯಮಿ ದಯಾನಂದ ಪೈ ಅವರ ಹೆಸರು ಬರುತ್ತೆ. ಈ ದಲಿತ ಕುಟುಂಬವೊಂದಕ್ಕೆ ಡಿ ಸುಧಾಕರ್ ಅನ್ಯಾಯ ಮಾಡಿದ್ದಾರೆ ಅಂತ ಕೆಲವು ದಲಿತ ಸಂಘಟನೆಗಳವರು ಅವರ ವಿರುದ್ಧದ ಹೋರಾಟಕ್ಕೆ ತಯಾರಾಗ್ತಿದ್ರಂತೆ. ಬಟ್ ಬ್ರಾಹ್ಮಣರನ್ನು ಬೈದಿದ್ದಾರಲ್ಲ, ಇರಲಿ ಬಿಡಿ ಅಂತ ಸುಮ್ಮನಾದ್ರಂತೆ. ಏನಂತಾರೆ, ಬ್ರಾಹ್ಮಣರಿಗೆ ನಾವು ಯಾಕೆ ಹೆದರ್ತೀವಿ ಗೊತ್ತಾ? ನೀನು ಹಗ್ಗದಲ್ಲಿ ಕಟ್ಟಿದ್ರೆ ಆ ಡ್ಯಾಶ್ ನನ್ನ ಮಕ್ಕಳು ಜನಿವಾರದಲ್ಲಿ ಕಟ್ ಹಾಕ್ಬಿಡ್ತಾರೆ, ನೀನು ಚೈನ್ನಲ್ಲಿ ಕಟ್ ಹಾಕು ಅವ್ರು ಇದರಲ್ಲಿ ಕಟ್ ಹಾಕ್ಬಿಡ್ತಾರೆ ಅಂತ ತಮ್ಮ ಜನಿವಾರ ತೋರಿಸ್ತಾರೆ. ಡಿ ಸುಧಾಕರ್ ಇದರಲ್ಲಿ ನೇಣು ಹಾಕ್ಬಿಡ್ತಾರೆ ಅಂತ. ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ ಕಣಯ್ಯ ಅಂತ ಅದರಲ್ಲಿ ಎಕ್ಸ್ಪ್ಲನೇಷನ್. ಅದನ್ನೇ ಹೇಳಿದ್ನಲ್ಲ, ದಲಿತ ಸಂಘಟನೆಗಳವರು ಒಂದಷ್ಟು ಜನ ಪ್ರತಿಭಟನೆ ಮಾಡಬೇಕು, ಸುಧಾಕರ್ ಒಬ್ಬ ದಲಿತ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದಾರೆ, ದಲಿತರಿಗೆ ನಿಂದನೆ ಮಾಡಿದ್ದಾರೆ ಅಂತ ತಯಾರಾಗ್ತಿದ್ರಂತೆ. ಅಷ್ಟರಲ್ಲಿ ಬ್ರಾಹ್ಮಣರಿಗೆ ಬೈದಿದ್ದು ಗೊತ್ತಾಗಿ ಸುಮ್ಮನೆ ಆದ್ರಂತೆ. ಅದಕ್ಕೆ ಸುಧಾಕರ್ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ನನ್ನ ವಿರುದ್ಧ ಆರೋಪ ಎಲ್ಲ ಸತ್ಯಕ್ಕೆ ದೂರ, ಯಾವುದೇ ದೌರ್ಜನ್ಯ ಮಾಡಿಲ್ಲ, ಜಾತಿ ನಿಂದನೆಯೂ ಮಾಡಿಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ FIR ಆಗಿದೆ, ತನಿಖೆ ನಡೆಯುತ್ತೆ, ಆಮೇಲೆ ಸತ್ಯಾಂಶ ಗೊತ್ತಾಗುತ್ತೆ ಅಂತ. ಅದಕ್ಕೆ ಸುಬ್ಬಮ್ಮ ಹೇಳ್ತಾರೆ ಮೊನ್ನಿನ ಘಟನೆಯ ಬಗ್ಗೆ, ಕೇಸ್ ನಡೀತಾ ಇದೆ, ಮತ್ತೆ ಯಾಕೆ JCB ಕಳಿಸಿದ್ರು ಅವರು ಅಂತ. ಡಿ ಸುಧಾಕರ್ ಹೇಳೋದು ಕೇಳಿಸ್ಕಡೆ. ನೋಡಿ, ಏನ ಆರೋಪ ಇದೆ ಅದೆಲ್ಲ ಶುದ್ಧ ಸುಳ್ಳು ಮತ್ತು ನಿರಾಧಾರ. ಯಾವುದೇ ದೌರ್ಜನ್ಯ ಯಾವುದೇ ಜಾತಿನಿಂದನೇ ನಾನು ಮಾಡಿಲ್ಲ. ಯಾವುದೇ ಒಂದು ದೂರು ಕೊಟ್ಟರೆ ಅದು FIR ಮಾಡ್ತಕ್ಕಂಥದ್ದು ಪದ್ಧತಿ. ಸೊ ತನಿಖೆ ಆಗ್ತದೆ. ನಮ್ಮ ಕಂಪನಿ ಖರೀದಿ ಮಾಡಿರೋದು ನ್ಯಾಯಯುತವಾಗಿ, ಅದು 8-10 ವರ್ಷದ ಕೆಳಗಿಂದು ಒಂದು ವ್ಯವಹಾರ. ಸೊ ಈಗ ಅದನ್ನು ನಾನು ಮಂತ್ರಿ ಆಗಿರೋ ಒಂದು ವಿಚಾರಕ್ಕೆ ಅದನ್ನು ಈಗ ಅದನ್ನು ಕೆದಕಿ ಇದರಿಂದ ಷಡ್ಡಿ ಅಂತ ಇದೆ. ಸಚಿವರೊಬ್ಬರ ವಿರುದ್ಧ ಗಂಭೀರ ಆರೋಪ ಬಂದಾಗ ಸಹಜವಾಗಿ ರಾಜಕೀಯ ಇಶ್ಯೂ ಆಗುತ್ತೆ, ರಾಜಕೀಯ ಜಟಾಪಟಿಗಳು ನಡೀತವೆ. ಸಿದ್ದರಾಮಯ್ಯರು ನಾನು ಕರೆಸಿ ಮಾತಾಡ್ತೀನಿ ಅಂತಾರೆ. ಜಾತಿನಿಂದನೇ ಕೇಸ್ ದಾಖಲಾಗಿದೆಯಾ? ಸುಧಾಕರ್ ಕರೆಸಿ ಮಾತಾಡ್ತೀನಿ, ಕರೆದು ಮಾತಾಡ್ತೀನಿ ಅಂತ. ಮಾತಾಡೋದು ಏನಿದೆಯೋ ನಂಗೆ ಅರ್ಥ ಆಗಲಿಲ್ಲ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ಬೇರೆ ಪಕ್ಷದವ್ರಿಗೆ ಮಾನ ಮರ್ಯಾದೆ ಇದೆಯಾ ಅಂತೀರಿ. ಸಿದ್ದರಾಮಯ್ಯರವರೇ, ನಿಮಗೇನಿದೆ ಅಂತ ನಾನು ಕೇಳ್ತಾ ಇದ್ದೀನಿ. FIR ದಾಖಲಿಸಿದ ಅಧಿಕಾರಿಗಳ ಮೇಲೆ ನೀವು ಒತ್ತಡ ಹಾಕ್ತಿದ್ದೀರಿ. ರುದ್ರಪ್ಪ ಲಮಾಣಿ ಮೇಲೆ ಕಾಗದ ಎಸೆದಿದ್ದಕ್ಕೆ ಉದ್ದುದ್ದ ಭಾಷಣ ಮಾಡಿದ್ರಿ. ಇದರಲ್ಲಿ ನಡೀತದ್ದು ಅಧಿವೇಶನದ ಸಂದರ್ಭದಲ್ಲಿ BJP ಗಲಾಟೆ ಮಾಡ್ತಿದ್ರು. ರುದ್ರಪ್ಪ ಲಮಾಣಿ ಅವರು ಸ್ಪೀಕರ್ ಜಾಗದಲ್ಲಿ ಕೂತ್ಕೊಂಡಿದ್ರು, ಸ್ಪೀಕರ್ ಪೀಠದ ಮೇಲೆ ಕೂತ್ಕೊಂಡಿದ್ರು. BJP ಅವರು ಪೇಪರ್ ಎಸೆದ್ರು ಅವ್ರ ಮೇಲೆ. ದಲಿತ ಅನ್ನೋ ಕಾರಣಕ್ಕೆ ನೀವು ಹಂಗೆ ಮಾಡಿದ್ರಿ, ನಿಮ್ಮ ನಡವಳಿಕೆ ಅವರು ದಲಿತ ಅನ್ನೋ ಕಾರಣಕ್ಕೆ. ದಲಿತರೊಬ್ಬರು ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದನೇ ನಿಮಗೆ ನೋಡೋದಕ್ಕಾಗೋದಿಲ್ಲ ಅಂತ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರೆಲ್ಲ ಆರೋಪ ಮಾಡಿದರು. ರುದ್ರಪ್ಪ ಲಮಾಣಿ ಮೇಲೆ ಕಾಗದ ಎಸೆದಿದ್ದಕ್ಕೆ ಉದ್ದುದ್ದ ಭಾಷಣ ಮಾಡಿದ್ರಿ. ದಲಿತ ಮಹಿಳೆ ಮೇಲೆ ಮಚ್ಚು ಹಿಡಿದು ಹೆದರಿಸೋದಕ್ಕೆ ಹೊರಟಿದಾರಲ್ಲ, ಅವರನ್ನು ಮಂತ್ರಿ ಮಾಡ್ಕೊಂಡಿದ್ದೀರಿ ನೀವು, ಮಂತ್ರಿಯನ್ನು ಸಂಪುಟದಿಂದ ವಜಾ ಮಾಡಿ ಅರೆಸ್ಟ್ ಮಾಡಿಸಿ ಅಂತ. ಇನ್ನು DK ಶಿವಕುಮಾರ್ ಅಂತೂ ಕ್ಲೀನ್ ಚಿಟ್ಟೆ ಕೊಟ್ಬಿಟ್ರು. ಚುನಾವಣೆ ಸಂದರ್ಭದಲ್ಲಿ ಯಾರೋ ಹೋಗಿ ಕಂಪೌಂಡ್ ಆಗಿದ್ರು, ಯಾರೋ ಹೋಗಿ ಕಂಪೌಂಡ್ ಹಾಕಿದ್ದನ್ನು ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿಯವರು ಕೊಟ್ಟಾಗ PCR ಹಾಕಿದ್ದಾರೆ. ಇದೊಂದು ಸುಳ್ಳು ಕೇಸು, CDR ತನಿಖೆ ಮಾಡಿದ್ದೀವಿ. ಯಾರಾದರೂ ತಪ್ಪು ಮಾಡಿದರೆ ಕಾನೂನಿಗಿಂತ ದೊಡ್ಡವರಿಲ್ಲ, ಸಚಿವರು ರಾಜೀನಾಮೆ ನೀಡ್ತಾರೆ ಅಂತ ನೀವು ಅಂದ್ಕೊಂಡಿದ್ರೆ, BJP ಅಂದ್ಕೊಂಡಿದ್ರೆ ಅವ್ರದ್ದು ಭ್ರಮೆ ಅದು ಅಂತ ಬಸನಗೌಡ ಪಾಟೀಲ್ ಯತ್ನಾರ್ ಹೇಳ್ತಾರೆ. ಸಚಿವರ ರಾಜೀನಾಮೆ ಪಡೀರಿ ಇಲ್ಲ ವಜಾ ಮಾಡಿ. ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತರಿಗೆ ಇಷ್ಟು ಗೌರವ ಇದೆ, ಕಾಳಜಿ ಎಷ್ಟು ಗೌರವ ಇದೆ, ಕಾಳಜಿ ಇದೆ ಅನ್ನೋದು ಇದರಿಂದಾನೇ ಗೊತ್ತಾಗುತ್ತೆ ಅಂತ ಹೋಮ್ ಮಿನಿಸ್ಟರು ಮಾತಾಡಿದ್ದಾರೆ.
ಯಾರು ಕೊಟ್ಟರು ಎಫ್ ಐ ಆರ್ ಹಾಕ್ತಾರೆ, ದುರುದ್ದೇಶದಿಂದ ಕೇಸ್ ಹಾಕಿರಬಹುದು. ಆಯ್ತಲ್ಲ, ಹೋಮ್ ಮಿನಿಸ್ಟರ್ ಅಜೆಂಡಾನೇ ಫಿಕ್ಸ್ ಮಾಡಿಬಿಟ್ರಿ ಇಲ್ಲಿ, ಇನ್ವೆಸ್ಟಿಗೇಷನ್ ಹೆಂಗೆ ಆಗಬೇಕು ಅಂತ. ಎಫ್ ಐ ಆರ್ ಆಗಿದ ಕೂಡಲೇ ತಪ್ಪು ಮಾಡಿದ್ದಾರೆ ಅಂತಲ್ಲ, ಪೊಲೀಸರು ತನಿಖೆ ಮಾಡ್ತಾರೆ, ತಪ್ಪಿದ್ರೆ ಕ್ರಮ ಕೈಗೊಳ್ತಾವೆ, ಇಲ್ಲದೇ ಇದ್ದರೆ ಬಿ ರಿಪೋರ್ಟ್ ಹಾಕ್ತಾರೆ ಅಂತ. ಕಲಬುರಗಿ ಸಂಸದ ಉಮೇಶ್ ಜಾಧವ್ ಹೇಳ್ತಾರೆ, ಕಾನೂನು ಸುವ್ಯವಸ್ಥೆನೇ ಹದಗೆಟ್ಟು ಹೋಗಿದೆ, ಯಾರ ವಿರುದ್ಧ ಎಫ್ ಐ ಆರ್ ಮಾಡಬೇಕು ಮಾಡೋದಿಲ್ಲ, ಯಾರ ವಿರುದ್ಧ ಮಾಡಬಾರ್ದು ಅಲ್ಲಿ ಮಾಡ್ತಾರೆ, ದಲಿತರಿಗೆ ಯಾರೇ ಅನ್ಯಾಯ ಮಾಡಿದರೂ ಕ್ರಮ ಆಗಬೇಕು ಅಂತ ಕೇಳಿಸ್ಕೊಳ್ಳಿ. ಸಿದ್ದರಾಮಯ್ಯನವರೇ, ನಿಮಗೇನಾದರೂ ಪದೇ ಪದೇ ಬೇರೆ ಪಕ್ಷಗಳ ಬಗ್ಗೆ ಮಾನ ಮರ್ಯಾದೆ ಇದೆಯಾ, ನಿಮಗೆ ಇದೆಯಾ ಮಾನ ಮರ್ಯಾದೆ ಅಂತ ಹೇಳ್ತಿರಲ್ಲ, ನಿಮಗೇನಿದೆ ಅಂತ ಕೇಳಲಿಕ್ಕೆ ಬಯಸ್ತೀನಿ. ಈ ಪ್ರಕರಣದಲ್ಲಿ ಯಾವ ಪೊಲೀಸ್ ಅಧಿಕಾರಿಗಳು ಅಟ್ರಾಸಿಟಿಗೆ ಸಂಬಂಧಪಟ್ಟಾಗಿ ಎಫ್ ಐ ಆರ್ ಹಾಕಿದ್ದಾರೆ, ಯಾವ ರೀತಿ ನಿಮ್ಮಿಂದ ಬೆದರಿಕೆ ಒಡ್ಡಿದ್ದೀರಿ, ದಲಿತ ಸಮಾಜದ ಉಪಾಧ್ಯಕ್ಷನ ಮೇಲೆ ಯಾವ ರೀತಿ ಆಕ್ರಮಣ ಮಾಡಲಿಕ್ಕೆ ಹೊರಟರು ಬಿ ಜೆ ಪಿಯವರು ಅಂತ ಹೇಳಿ ಏನು ಉದ್ದುದ್ದ ಭಾಷಣ ಮಾಡಿದಾರಲ್ಲಪ್ಪ ಕೃಷ್ಣ ಬೈರೇಗೌಡರೆ, ನಿಮ್ಮ ಮಂತ್ರಿಮಂಡಲದಲ್ಲಿ ಇಂಥ ಒಬ್ಬ ಮಚ್ಚು ಕತ್ತಿ ಹಿಡ್ಕೊಂಡು ಓಡಾಡ್ತಕ್ಕಂಥ ಮಂತ್ರಿನ ನೀವು ಮಂತ್ರಿ ಮಾಡ್ಕೊಂಡು ಇವತ್ತು ಅಟ್ರಾಸಿಟಿಯ ಕೇಸನ್ನು ಹಾಕ್ತಕ್ಕಂಥ ಒಂದು ಕಾನೂನು ನೀವೇನು ಇಟ್ಕೊಂಡಿದ್ದೀರಿ ತಕ್ಷಣ ಕೊಡಲಿಕ್ಕೆ, ತಕ್ಷಣ ನಿಮ್ಮ ಮಂತ್ರಿಯನ್ನು ಅರೆಸ್ಟ್ ಮಾಡೋದಷ್ಟೇ ಅಲ್ಲ, ಮಂತ್ರಿಮಂಡಲದಿಂದ ವಜಾ ಮಾಡಿ. ಅವರು ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಇದ್ದಂಥ ಸಂದರ್ಭದಲ್ಲಿ ಕಾಂಪೌಂಡ್ ಹಾಕಿದ್ದಾರೆ, ಯಾರೋ ಹೋಗಿ ಕಾಂಪೌಂಡ್ ಹಾಕಿದ್ದಾರೆ, ಖರೀದಿ ಮಾಡಿದಂಥ ಜಮೀನು ಸಿವಿಲ್ ಡಿಸ್ಪ್ಯೂಟ್ಗೆ ಅವ್ರು ಇಲ್ಲದೆ ಹೋದಾಗ ಯಾರು ಅವ್ರ ಕಡೆಯವ್ರು ಹೋಗಿ ಕೆಲವರು ಇದನ್ನು ಅವ್ರ ಜಾಗನ ಸುಭದ್ರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅದಕ್ಕೆ ಹೋಗ್ಬಿಟ್ಟು ಅವ್ರ ಮೇಲೆ ಅವ್ರು ಇಲ್ಲದೆ ಹೋದಾಗ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಾಗ ಪರಿಶಿಷ್ಟ ಜಾತಿಯವರು ಕೊಟ್ಟಾಗ ಒಂದು ಪಿ ಸಿ ಆರ್ ಆಕ್ಟ್ ಕಂಪ್ಲೇಂಟ್ ತಗೊಳ್ಳಲೇಬೇಕಾದಂಥ ಅನಿವಾರ್ಯತೆ ಇತ್ತು ಅಂತ ಕಾಣ್ತದೆ. ಇದು ಸುಳ್ಳು ಕೇಸ್ ಅನ್ನೋದು ಕೂಡ ನಮಗೆ ಗೊತ್ತಿದೆ, ಅದರ ಸಿ ಡಿ ಆರ್ ಎಲ್ಲಿದ್ದರು ಸುಧಾಕರ್ ಆ ಟೈಮಲ್ಲಿ ಏನು ಅಂತೇಳಿ ನಾವೆಲ್ಲ ಎನ್ಕ್ವೈರಿ ಮಾಡಿದ್ದೀವಿ. ಅದು ಸುಳ್ಳು ಕೇಸು, ಯಾರು ತಪ್ಪು ಮಾಡಿದರೆ ಯಾರು ಕಾನೂನಿಗಿನ ದೊಡ್ಡವರಿಲ್ಲ. ಅವರ ಜಾತಿ ಮೇಲೆ ನಿಂದನೆ ಮಾಡಿದಂಥದ್ದು ಇದೆಲ್ಲ ಮಾಡಿದ್ದು ನೋಡಿದ್ರೆ ಇವರು ದಲಿತರ ಬಗ್ಗೆ ಎಷ್ಟು ಈ ಸರ್ಕಾರದಲ್ಲಿ ಗೌರವ ಇದೆ. ಒಬ್ಬ ಮಂತ್ರಿ ಅವರು ಈ ರೀತಿ ಸಂವಿಧಾನ ವಿರೋಧಿ ಇದನ್ನು ನಡವಳಿಕೆ ಏನಿದೆ, ಒಬ್ಬ ಸಚಿವರಾಗಿದ್ದರೆ ತಕ್ಷಣ ಅವ್ರು ರಾಜೀನಾಮೆ ಕೊಡಬೇಕು, ಅವ್ರನ್ನ ಮುಖ್ಯಮಂತ್ರಿಗಳು ಅವ್ರು ರಾಜೀನಾಮೆ ಕೊಡದಿದ್ರೆ ವಜಾ ಮಾಡಬೇಕು. ಎಫ್ ಐ ಆರ್ ಮಾಡಿದ್ದಾರೆ, ಅದರದ್ದು ರಿಪೋರ್ಟ್ ಕೇಳಿದ್ದೇನೆ ನಾನು, ಬ್ರೀಫಿಂಗ್ ತಗೊಂಡಾದ್ಮೇಲೆ ಅದರ ವಿಚಾರಗಳನ್ನ ಆನಂತರ ತಮಗೆಲ್ಲ ತಿಳಿಸ್ತೇನೆ. ಹೇಳಿ ಅಂದ್ರೆ ಅವ್ರು ಹೇಳೋದನ್ನ ನಾವು ಬೇಡ ಅಂತ ಹೇಳಕ್ಕಾಗುತ್ತೆ, ಅವ್ರು ಹೇಳೋದಕ್ಕೆ ನಾವು ಬೇಡ ಅಂತ ಹೇಳಕ್ಕಾಗೋದಿಲ್ಲ. ಅದೇನು ಅದರ ಕೇಸಿನ ಬಗ್ಗೆ ಹೆಚ್ಚಿನ ವಿವರವನ್ನ ಕೇಳಿದ್ದೇನೆ, ಅದನ್ನು ತಗೊಂಡ್ಮೇಲೆ ಆಮೇಲೆ ಬ್ರೀಫ್ ಮಾಡ್ತೀನಿ. ಇಡೀ ನಮ್ಮ ಜಿಲ್ಲೆಯಲ್ಲಿ ಹಾಗೂ ಬೇರೆ ಬೇರೆ ಜಿಲ್ಲೆಯಲ್ಲಿ ಅನೇಕ ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ಕೆಟ್ಟ ಹೋಗ್ಯದ, ಲಾ ಆ್ಯಂಡ್ ಆರ್ಡರ್ ಟೋಟಲಿ ಫೇಲ್ ಆಗ್ಯದ. ಯಾರಿಗೇಶ್ ಎಫ್ ಐ ಆರ್ ಮಾಡಬೇಕು ಎಫ್ ಐ ಆರ್ ಮಾಡಲ್ಲ, ಯಾರಿಗೇಶ್ ಎಫ್ ಐ ಆರ್ ಮಾಡಬಾರ್ದು ಅವ್ರಿಗೆ ಎಫ್ ಐ ಆರ್ ಮಾಡ್ತಾ ಇದ್ದಾರೆ, ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅದು ಯಾರೇ ದಲಿತರಿಗೆ ಅನ್ಯಾಯ ಮಾಡಿದವರಿಗೆ ನೋಬಡಿ ಈಸ್ ಅಬೌವ್ ಲಾ, ಕಾನೂನಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ಅದು ಕಾನೂನು ಪ್ರಕಾರ ಅವರಿಗೆ ಆಕ್ಷನ್ ತಗೋಬೇಕು, ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ ಅಂತ ಹೇಳಿ. ನಮ್ಮದು ಉದಯನಿಧಿ ಸ್ಟಾಲಿನ್ ಭಾಷಣದ ಮೂಲಕ ಶುರುವಾದ ಚರ್ಚೆ ಎಲ್ಲಿಂದ ಎಲ್ಲಿಗೋ ಹೋಗಿದೆ. ತಮಿಳ್ನಾಡಿನಲ್ಲಿ ಅಂಥದ್ದೊಂದು ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತೆ ಅನ್ನೋದು ಆಶ್ಚರ್ಯ. ಅದು ಸನಾತನವನ್ನು ಸರ್ವನಾಶ ಮಾಡುವ ಸಮ್ಮೇಳನವು ನಡೆಯುತ್ತಲ್ಲಿ ಇಷ್ಟು ವರ್ಷ ಅದನ್ನು ಸನಾತನವನ್ನು ವಿರೋಧಿಸುವ ಸಮ್ಮೇಳನ ಅಂತ ಕರೀತಾ ಇದ್ರಂತೆ. ಈ ಸನಾತನ ಧರ್ಮವನ್ನು ಸರ್ವನಾಶ ಮಾಡುವ ಸಮ್ಮೇಳನ ಅಂತಲೇ ಸಮ್ಮೇಳನ ನಡೆಯುತ್ತೆ. ಇಂಟ್ರೆಸ್ಟಿಂಗ್ಲಿ ಆ ಸಮ್ಮೇಳನದಲ್ಲಿ ತಮಿಳುನಾಡಿನ ಮುಜರಾಯಿ ಸಚಿವರೇ ಹೋಗಿ ಕೂತ್ಕೋತಾರೆ, ಕೇಸರಿ ಪಂಚ ಸುತ್ತಕೊಂಡು. ಮುಜರಾಯಿ ಸಚಿವರು ದೇವಸ್ಥಾನಗಳ ದೇಖರೇಖೆ ನೋಡುವುದಕ್ಕೆ ಅಂತ ಇರುವಂಥ ಇಲಾಖೆ. ಮುಜರಾಯಿ ಸಚಿವರೊಬ್ಬರು ನಾಸ್ತಿಕರ, ಹಂಗಿದ್ರೆ ಸನಾತನ ಧರ್ಮದ ಸರ್ವನಾಶ ಅಂತ ಮಾತಾಡ್ತಾರೆ. ಇಲ್ಲ, ಅವರು ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗ್ತಾರಂತೆ, ಪ್ರಮುಖ ದೇವಸ್ಥಾನಗಳ ಕುಂಭಾಭಿಷೇಕದಲ್ಲಿ ಸ್ವತಃ ಹಾಜರಿರ್ತಾರಂತೆ.
ಬಿಡಿ, ಅದು ಉದಯನಿಧಿದ ಕಥೆ ನಿಮಗೆ ಗೊತ್ತಿದೆ, ಆ ಹೇಳಿಕೆಗಳು, ಆ ನಂತರದ ಸಮರ್ಥನೆಗಳು. ಸನಾತನ ಧರ್ಮ ಅನ್ನುವಂಥದ್ದು ಮಲೇರಿಯಾ ಇದ್ದಂಗೆ, ಡೆಂಗು ಇದ್ದಂಗೆ, ಕೊರೋನಾ ಇದ್ದಂಗೆ ಅದನ್ನು ವಿರೋಧಿಸಿದರೆ ಸಾಲದು, ಸತ್ಯಾನಾಶ ಸರ್ವನಾಶ ಮಾಡಬೇಕು ಅಂತ ಮಾತಾಡಿದ್ರು ಅವರು. ಅದಾದ ಮೇಲೆ ಏ ರಾಜ, ಏ ಹಾಲು ಡೆಂಗ್ಯೂ ಮಲೇರಿಯಾ ಅದಕ್ಕೆಲ್ಲ ಸೋಷಿಯಲ್ ಟ್ಯಾಬು ಇಲ್ಲ. ಸನಾತನ ಧರ್ಮ ಅನ್ನುವಂಥದ್ದು ಎಚ್ ಐ ವಿ ಏಡ್ಸ್ ಇದ್ದಂಗೆ, ಕುಷ್ಠರೋಗ ಇದ್ದಂಗೆ ಅಂತ. ಇನ್ನೂ ಮುಂದುವರೆದು ಈಗ ಅಂಥ ಹೇಳಿಕೆಗಳ ಬಂದಂತಹ ಸಂದರ್ಭದಲ್ಲಿ ಇದು ಡಿ ಎಂ ಕೆ ಪಕ್ಷದ ಅಧಿಕೃತ ನಿಲುವ ಅಂತ ಒಂದು ಬರುತ್ತೆ. ಮುಖ್ಯಮಂತ್ರಿಯ ಮಗ ಅವರೇ ಮಾತಾಡಿ ಸಮರ್ಥನೆ ಮಾಡಿಕೊಂಡ ಮೇಲೆ ಅಪ್ಪ ನನ್ನ ಮಗ ಮಾತಾಡಿ ತಪ್ಪು ಅಂತ ಹೇಳಿಲ್ಲ ಅಂದಮೇಲೆ ಪಕ್ಷದ ನಿಲುವುದು ಡಿ ಎಂ ಕೆ ಪಕ್ಷದ ನಿಲುವು ಅಂದರೆ ಐ ಎನ್ ಡಿ ಐ ಅಂತ ಒಂದು ಮೈತ್ರಿಕೂಟ ರಚನೆ ಆಗಿದೆ, ಅದರ ಪ್ರಮುಖ ಭಾಗಿದಾರ ಡಿ ಎಂ ಕೆ. ಐ ಎನ್ ಡಿ ಐಯ ಮೈತ್ರಿಕೂಟ ಏನು ಹೇಳುತ್ತೆ ಈ ಹೇಳಿಕೆಯ ಬಗ್ಗೆ? ಕೆಲವು ಪಕ್ಷಗಳವರು ಅದು ಸರಿಯಲ್ಲ ಹೇಳಿಕೆ ಅಂದರು, ಇನ್ನು ಕೆಲವು ಪಕ್ಷದವರು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು. ಇದು ತಪ್ಪು ಹೇಳಿಕೆ ಅಂತ ಮಮತಾ ಬ್ಯಾನರ್ಜಿನೇ ಹೇಳಿದ್ರು, ಟಿ ಎಂ ಸಿ ಹೇಳ್ತು, ಇನ್ನು ಕೆಲವು ಪಕ್ಷಗಳವರು ಹೇಳಿದ್ರು. ಆದರೆ ಇವತ್ತು ನೋಡಿ, ಸ್ಟಾಲಿನ್ ಸಚಿವ ಸಂಪುಟದ ಇನ್ನೊಬ್ಬ ಸಚಿವರು ಹೇಳ್ತಾರೆ, ಕೆ ಪೊನ್ಮುಡಿ ಅಂತ, ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ಇವರು ತಮಿಳ್ನಾಡಿಗೆ, ಅವ್ರು ಹೇಳ್ತಾರೆ ಅವರು ತಮ್ಮ ಪಕ್ಷದ ನಿಲುವು ಅಂತ ಹೇಳಲಿಲ್ಲ. ಐ ಎನ್ ಡಿ ಐ ಎ ಮಿತ್ರ ಮೈತ್ರಿಕೂಟದ ಎಲ್ಲ ಪಕ್ಷಗಳ ಮಧ್ಯದಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಭಿನ್ನಾಭಿಪ್ರಾಯ ಇರಬಹುದು, ಆದರೆ ಸನಾತನ ಧರ್ಮವನ್ನು ನಾಶ ಮಾಡುವ ವಿಷಯದಲ್ಲಿ ಮಾತ್ರ ನಮ್ಮೆಲ್ಲರದ್ದು ಒಂದೇ ಅಭಿಪ್ರಾಯ ಇದೆ ಅಂದರು. ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅನ್ನುವ ವಿಷಯದಲ್ಲಿ ನಮ್ದು ಏನೂ ಭಿನ್ನಾಭಿಪ್ರಾಯ ಇಲ್ಲ. ಐ ಎನ್ ಡಿ ಐ ಎ ಮೈತ್ರಿಕೂಟದ ಎಲ್ಲ ಪಕ್ಷಗಳಲ್ಲಿ ಏನೂ ಭಿನ್ನಾಭಿಪ್ರಾಯ ಇಲ್ಲ ಅಂತ ತಮಿಳುನಾಡಿನ ಉನ್ನತ ಶಿಕ್ಷಣ ಸಚಿವ ಕೆ ಪೊನ್ಮುಡಿ ಭಾಷಣ ಮಾಡಿದ್ರು. ಅದರರ್ಥ ಬೇರೆ ಬೇರೆ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ಏನಾದರೂ ಇದ್ಕೊಳ್ಳಿ, ಕಾಂಗ್ರೆಸ್ಸು, ಶಿವಸೇನೆ, ತೃಣಮೂಲ ಕಾಂಗ್ರೆಸ್ಸು, ನಿತೀಶ್ ಕುಮಾರರ ಪಕ್ಷ, ಲಾಲು ಪ್ರಸಾದ್ ಯಾದವರ ಪಕ್ಷ, ಅಖಿಲೇಶ್ ಯಾದವರ ಪಕ್ಷ, ಇವರೆಲ್ಲರೂ ಸೇರ್ಕೊಂಡು ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡೋದಕ್ಕೆ ನಾವು ಒಂದಾಗಿದ್ದೀವಿ, ಬೇರೆ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ, ಈ ವಿಷಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಪೊನ್ಮುಡಿ ಭಾಷಣ ಮಾಡಿದ್ರು. ಉಳಿದ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಮಹಿಳೆಯರ ಸಮಾನತೆ, ಅಲ್ಪಸಂಖ್ಯಾತರ ರಕ್ಷಣೆ ಎಲ್ಲವೂ ಕರೆಕ್ಟು, ಸನಾತನ ವಿರೋಧಿಸುವುದರಲ್ಲಿ ಯಾರಿಗೂ ಭಿನ್ನಾಭಿಪ್ರಾಯಗಳಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಸಮಾಜದಲ್ಲಿ ಸಮಾನತೆ, ಸಾಮಾಜಿಕ ನ್ಯಾಯ ಬೇಕು, ಅಲ್ಪಸಂಖ್ಯಾತರನ್ನು ಉಳಿಬೇಕು, ಮಹಿಳೆಯರ ಸಮಾನತೆಯನ್ನು ಎತ್ತಿಡಬೇಕು. ಈ ಕಾರಣಕ್ಕೆ ಸನಾತನ ಧರ್ಮ ಅದರ ವಿರುದ್ಧ ನಾವೆಲ್ಲರೂ ಏಕೋಭಾವನೆಯಿಂದ ಇದ್ದೇವೆ, ಸನಾತನ ವಿರೋಧಿಸುವುದರಲ್ಲಿ ಯಾರಿಗೂ ಭಿನ್ನಾಭಿಪ್ರಾಯಗಳಿಲ್ಲ. 26 ಪಕ್ಷಗಳನ್ನು ಹೊಂದಿರುವ ಐ ಎನ್ ಡಿ ಐ ಎ ಒಕ್ಕೂಟದ ಗುರಿನೇ ಇದು ಅಂತ ಹೇಳ್ಬೋದು. ಇಂಟ್ರೆಸ್ಟಿಂಗ್ಲಿ ಒಂದು ಕಡೆಯಲ್ಲಿ ಡಿ ಎಂ ಕೆದವರು ಇಂಥ ಹೇಳಿಕೆಗಳನ್ನು ಮೇಲಿಂದ ಮೇಲೆ ಕೊಟ್ಕೊಂಡು ಹೋಗ್ತಿದ್ದಾರೆ, ಮೇಲಿಂದ ಮೇಲೆ ಕೊಟ್ಕೊಂಡು ಹೋಗ್ತಿದ್ದಾರೆ. ಮೊದಲು ಮುಖ್ಯಮಂತ್ರಿಗಳ ಮಗ ಕ್ರೀಡಾ ಮತ್ತು ಯುವಜನ ಖಾತೆಯ ಸಚಿವ ಉದಯನಿಧಿ ಈ ಹೇಳಿಕೆ ಕೊಟ್ಟರು. ಅದಾದ ಮೇಲೆ ಡಿ ಎಂ ಕೆ ಸಂಸದ ಎ ರಾಜ ಇದಕ್ಕಿಂತಲೂ ಸ್ಟ್ರಾಂಗ್ ಆಗಿ ಹೇಳಿದ್ರು, ಅವರು ಮಲೇರಿಯಾ ಅಂದಿದ್ದಾರೆ, ಮಲೇರಿಯಾ ಅಲ್ಲ ಇದು, ಏಡ್ಸಿದ್ದಂಗೆ ಅಂತ. ಈಗ ಅಲ್ಲಿನ ಉನ್ನತ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ, ಮೈತ್ರಿಕೂಟ ರಚನೆಯಾಗಿರೋದೇ ಸನಾತನ ಧರ್ಮವನ್ನು ವಿರೋಧಿಸೋದಕ್ಕೆ ಅಂತ. ಕಾಂಗ್ರೆಸ್ನಿಂದ ಒಂದು ಪ್ರತಿಕ್ರಿಯೆ ಇಲ್ಲ ಇದ್ರ ಬಗ್ಗೆ, ನಥಿಂಗ್ ನಥಿಂಗ್. ರವಿಶಂಕರ್ ಪ್ರಸಾದ್ ಬಿಜೆಪಿ ಸಂಸದರು ಕೇಳೋದು, ಬೇರೆಯವರ ಬಗ್ಗೆ ಸುಮ್ಮನಿದ್ದು ಸನಾತನ ಧರ್ಮದ ಬಗ್ಗೆ ಅವಮಾನಿಸಿ ಹೀಯಾಳಿಸ್ತಾರೆ, ಆದರೂ ಸೋನಿಯಾ ಗಾಂಧಿ ಯಾಕೆ ಸುಮ್ಮನಿದ್ದಾರೆ? ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ನೀವೇ, ಯಾರು? ಸೋನಿಯಾ ಗಾಂಧಿಯವರು. ಸಂಪೂರ್ಣ ಅಧಿಕಾರ ನಿಮ್ಮ ಕೈಯಲ್ಲಿದೆ, ನೀವು ಸುಮ್ಮನಿದ್ರೆ ಅದನ್ನು ಒಪ್ಪಿಕೊಂಡಂತೆ ರವಿಶಂಕರ್ ಪ್ರಸಾದ್ ಹೇಳ್ತಾ ಇದ್ದಾರೆ. ಶಹಜಾದ್ ಪೂನಾವಾಲಾ ಮಾತಾಡಿದ್ರು, ಅಣ್ಣಾಮಲೈ ಮಾತಾಡಿದ್ರು, ತಮಿಳುನಾಡು ಬಿಜೆಪಿ ಅಧ್ಯಕ್ಷರು. ಇದೇ ಸಂದರ್ಭದಲ್ಲಿ ಅಣ್ಣಾಮಲೈ ಇನ್ನೊಂದು ವಿಡಿಯೋ ಬಿಡುಗಡೆ ಮಾಡಿದ್ರು, ಎ ರಾಜ ಅವರು ಗೂಗಲ್ ಮೀಟ್ ಒಂದರಲ್ಲಿ ಮಾತಾಡೋದು. ಅವ್ರು ಹೇಳ್ತಾರೆ, ಇಡೀ ವಿಶ್ವಕ್ಕೆ ಹಿಂದೂ ಧರ್ಮ ಅಪಾಯಕಾರಿಯಾದದ್ದು, ಪ್ರಪಂಚದ ಜಾತಿ ರೋಗಕ್ಕೆ ಭಾರತ ಕಾರಣ, ವಿದೇಶದಲ್ಲೂ ಹಿಂದೂಗಳು ಜಾತಿ ಪದ್ಧತಿಯನ್ನು ಆಚರಣೆ ಮಾಡ್ತಾರೆ,
ಪ್ರಪಂಚದ ಜಾತಿಯ ರೋಗಕ್ಕೆ ಭಾರತ ಕಾರಣ. ಜಾತಿ ಆಧಾರದ ಮೇಲೆ ಜನರನ್ನು ಪ್ರತ್ಯೇಕಿಸಲಾಗಿದೆ, ಆರ್ಥಿಕವಾಗಿ ಬೇರ್ಪಡಿಸಲಾಗ್ತಾ ಇದೆ. ಅದು ಕೇವಲ ಸಾಮಾಜಿಕ ಅಲ್ಲ, ಆರ್ಥಿಕ ಪರಿಸ್ಥಿತಿಯ ಮೇಲೂ ಪರಿಣಾಮ ಬೀರ್ತಾ ಇದೆ. ಹಿಂದೂ ಧರ್ಮ ಅಪಾಯಕಾರಿ. ಇದು ಎ ರಾಜ ಅವರು ಗೂಗಲ್ ಮೀಟ್ನಲ್ಲಿ ಹೇಳಿದ್ದ ಮಾತು. ನನಗೊಂದು ಸಲ ಸರ್ಕಲ್ ರೌಂಡ್ ಆದಂಗೆ ಅನಿಸ್ತು. ನಮ್ಮಲ್ಲಿ ಕುಂ ವೀರಭದ್ರಪ್ಪ ಹಿಂದೂ ಶಬ್ದ ಅಪಾಯಕಾರಿ ಎಂದಿದ್ದರು. ಈಗ ಎ ರಾಜ ಹಿಂದೂ ಧರ್ಮ ಅಪಾಯಕಾರಿ ಅಂತಿದ್ದಾರೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.